ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತರಂದು ನಡೆದಂತಹ ಸಿವಿಲ್ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಭಾರತ ಸಂವಿಧಾನದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ ಏನು ಗೊತ್ತಾ ಯಾಕೆ ವಿಶ್ಲೇಷಣೆ ಮಾಡಬೇಕು ಕ್ವಶನ್ ಪೇಪರ್ಗಳನ್ನು ಅಂತಂದರೆ ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ ಇದೇ ರೀತಿಯಾದಂಥ ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಂಭವ ಇರುತ್ತೆ ಒಂದು ಆಮೇಲೆ ನಾವು ಯಾಕೆ ಯಾವ್ಯಾವ ತಪ್ಪುಗಳನ್ನು ಮಾಡೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತು ಅಂತಂದರೆ ನಾವು ಬರೆದಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ಳೇಬೇಕಾಗತ್ತೆ ಓಕೆ ಹಾಗಿರುವಾಗ ಇನ್ನೊಂದು ಏನು ಖುಷಿಯ ವಿಷಯ ಏನಪ್ಪ ಅಂತಂದರೆ ಭಾರತ ಸಂವಿಧಾನಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬಹುತೇಕ ಪ್ರಶ್ನೆಗಳು ನಮ್ಮ ಅಕಾಡೆಮಿಯಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ಆಧರಿಸಿ ಪ್ರಶ್ನೆಗಳು ಬಂದಿರೋದು ನಿಜಕ್ಕೂ ಕೂಡ ತುಂಬ ಖುಷಿಯಾಗತ್ತೆ ಜೊತೆಗೆ ಅವುಗಳ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ತೀ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಆಮೇಲೆ ಯಾವುದಾದರೂ ನಿಮಗೆ ಡೌಟ್ ಇದ್ದಲ್ಲಿ ಈ ಪ್ರಶ್ನೆ ಪತ್ರಿಕೆಯಿಂದ ಆಗಿರ್ಬೋದು ಅಥವಾ ಇದ್ರ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದಾದ್ರು ಡೌಟ್ಗಳಿದ್ದರೆ ಅಂಥ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿದರೆ ಖಂಡಿತವಾಗಿ ಅವುಗಳನ್ನು ಕೂಡ ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಮೊದಲಿಗೆ ಈ ವರ್ಷ ಪಿ ಎಸ್ ಎಕ್ಸಾಮಲ್ಲಿ ಹನ್ನೊಂದು ಪ್ರಶ್ನೆಗಳು ಭಾರತ ಸಂವಿಧಾನದಿಂದ ಬಂದಿತ್ತು ಆ ಹನ್ನೊಂದು ಪ್ರಶ್ನೆ ಪತ್ ಪ್ರಶ್ನೆಗಳಲ್ಲಿ ಪ್ರಚಲಿತ ವಿದ್ಯಮಾನಗಳಿಂದ ಯಾವಾಗಲೂ ಕೂಡ ಪ್ರಭಾವಗೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳು ಭಾರತ ಸಂವಿಧಾನದಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಸೊ ಆ ರೀತಿಯಾಗಿ ಬಂದಂಥ ಪ್ರಶ್ನೆಗಳು ಅಂತ ನೋಡೋದಾದರೆ ಮೂರು ಪ್ರಶ್ನೆಗಳು ಆ ರೀತಿಯಾಗಿ ಬಂದಿತ್ತು ಒಟ್ಟು ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳು ಭಾರತ ಸಂವಿಧಾನವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಓದಿದರೆ ಹದಿನಾಲ್ಕರಿಂದ ಹದಿನೈದು ಅಂಕಗಳು ಖಂಡಿತವಾಗಿಯೂ ನಿಮಗೆ ಬರ್ತಾ ಇತ್ತು ಅಂತ ಹೇಳ್ತಾ ಸೊ ಫಸ್ಟ್ ಕ್ವಶನನ್ನು ನೋಡೋದಾದ್ರೆ ಇಲ್ಲಿ ನಾನು ಸೀರಿಯಲ್ ಆಗಿ ನಂಬರನ್ನು ಕೊಡ್ತಾ ಹೋಗಿದ್ದೀನಿ ಇದು ಬಿ ಸೀರೀಸಲ್ಲಿ ನೋಡ್ಕೊತಾ ಹೋದ್ರಿ ಅಂತಂದರೆ ನಿಮಗೆ ಸೀರಿಯಲ್ ಆಗಿ ಇದೇ ಥರ ಆಪ್ಷನ್ಗಳು ಸಿಗ್ಬಿಡತ್ತೆ ಸೊ ಫಸ್ಟ್ ಒನ್ ನೋಡೋದಾದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದರ ಮುಖ್ಯ ಕಚೇರಿ ಟಿಮ್ ಅಲ್ಲಿ ಅಲ್ಲಿದೆ ಅಂತ ಕೇಳಿರೋದು ಸೊ ಆಪ್ಷನ್ಸ್ಗಳನ್ನು ನಾವೀಗ ಈ ಯಾವ ಮೆಥಡ್ನ ಮೂಲಕ ನೋಡಿದರೆ ನಮಗೆ ಸರಿಯಾದ ಆನ್ಸರ್ ಸಿಗುತ್ತೆ ಅಂತ ನೋಡಬೇಕು ಸೊ ಫಸ್ಟ್ ಒಂದು ನೋಡಿದರೆ ನಾವು ಲಂಡನ್ ಸೊ ಲಂಡನ್ನಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಲ್ಲ ಓನ್ಲಿ ಕಾಮನ್ವೆಲ್ತ್ ಒಕ್ಕೂಟದ್ದೇ ನೋಡ್ಕೊತಾ ಹೋದ್ರಿ ಅಂತಂದರೆ ಅದಕ್ಕೆ ಮಾತ್ರ ಲಂಡನ್ ಆಪ್ಷನ್ ಆಪ್ಷನ್ ಆಗಿರುತ್ತೆ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಇಲ್ಲ ಸೊ ಹಾಗಾಗಿ ಎಲಿಮಿನೇಷನ್ ಮೆಥಡನ್ನು ಫಾಲೋ ಮಾಡಿದ್ರಿ ಅಂತಂದರೆ ಇದು ಕೂಡ ತಪ್ಪಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಬಿ ಆನ್ಸರ್ ಜಿನೇವಾ ಇಸ್ ರೈಟ್ ಆನ್ಸರ್ ಆಮೇಲೆ ಬರ್ಲಿನ್ ಕೂಡ ತಪ್ಪು ಬರ್ಲೇನಲ್ಲಿ ಯಾವುದೇ ರೀತಿಯಾದಂಥ ಇಷ್ಟು ಪಾಪ್ಯುಲರ್ ಆದಂತಹ ಯಾವುದೇ ರೀತಿಯಾದಂಥ ಆರ್ಗನೈಜೇಷನ್ ಇಂಟರ್ನ್ಯಾಷನಲಿ ಆರ್ಗನೈಜೇಷನ್ಸ್ ಅಂತ ಏನು ಹೇಳ್ತೀವಿ ಅಂತಹ ಆರ್ಗನೈಜೇಷನ್ಗಳನ್ನು ನೋಡ್ಕೊಳ್ಳಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಈ ಎರಡು ಆನ್ಸರ್ಗಳನ್ನು ಹೋದರೆ ಜೀ ನಿಮ ಮತ್ತು ವಾಷಿಂಗ್ಟನ್ ಉಳಿಯುತ್ತೆ ಸೊ ಅದರಲ್ಲಿ ಸರಿಯಾದ ಉತ್ತರ ಜೀನಿಮ ಆಗಿರುತ್ತೆ ಸೊ ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ವರ್ಷ ಅಂತ ನೋಡೋದಾದರೆ ಇದು ಸ್ಥಾಪನೆ ಆಗಿರೋದು ಟ್ವೆಂಟಿ ನೈನ್ ಅಕ್ಟೋಬರ್ ನೈನ್ಟೀನ್ ನೈನ್ಟೀನಲ್ಲಿ ಸ್ಥಾಪನೆ ಆಗಿರೋದು ಸೊ ಇದೇ ಟ್ವೆಂಟಿ ನೈನ್ ಅಕ್ಟೊಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸರಿಯಾಗಿ ಒಂದು ನೂರು ವರ್ಷವನ್ನು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದ್ದಿದ್ದು ಫುಲ್ಫಿಲ್ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆ ಈ ಸಲದ ಎಕ್ಸಾಮ್ನಲ್ಲಿ ಬಂದಿದೆ ಸೊ ಯಾವಾಗಲೂ ಕೂಡ ಪ್ರಶ್ನೆ ಕೇಳುವಾಗ ಹಂಡ್ರೆಡ್ ಇಯರನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಆರ್ಗನೈಜೇಷನ್ಗಳು ಮಾನ್ಯುಮೆಂಟ್ಸ್ಗಳು ಅಂಥದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇರತ್ತೆ ಆಗಿ ಇವಾಗ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಯಾರಪ್ಪ ಅಂತಂದರೆ ಗೇ ರೀಡರ್ ಅನ್ನುವಂಥವ್ರು ಅದರ ಡೈರೆಕ್ಟರ್ ಆಗಿರ್ತಾರೆ ಪ್ರಸ್ತುತವಾಗಿ ಇನ್ನೊಂದು ವಿಶೇಷ ಏನು ಅಂತಂದರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಗೆ ನೋಬಲ್ ಪೀಸ್ ಪ್ರೈಸ್ ಬಂದಿತ್ತು ಬಿಕಾಸ್ ಇದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಒಂದು ಫೆಟರ್ನಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ನೋಬೆಲ್ ಪೀಸ್ ಪ್ರೈಸನ್ನು ಹತ್ತೊಂಬತ್ತು ನೂರ ಅರವತ್ತರ ಅವರಿಗೆ ಇವರಿಗೆ ಸಿಕ್ಕಿದೆ ಅಂತ ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ದಿ ಸೋಸಿಯಲ್ ಕಾಂಟ್ರಾಕ್ಟ್ ಈ ಪುಸ್ತಕದ ಲೇಖಕರು ಯಾರು ಅಂತ ಸ್ನೇಹಿತರು ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೀತಾ ಇರಿ ಹಾಗೆ ನಮ್ಮ ಅಕಾಡೆಮಿಯ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿಕೊಡಿ ಅಂತ ಹೇಳ್ತಾ ದಿ ಸೋಸಿಯಲ್ ಕಾಂಟ್ರಾಕ್ಟ್ ಪುಸ್ತಕದ ಲೇಖಕರು ಯಾರು ಅಂತ ಸೊ ಫಸ್ಟ್ ಆಪ್ಷನ್ ಇದ್ದದು ಓಲ್ಡ್ ಆಯರ್ ಸೊ ಇವರು ಬರೆದಂಥ ಅತಿ ಫೇಮಸ್ ಬುಕ್ ಯಾವುದಪ್ಪ ಅಂತಂದರೆ ಸೊ ಇದು ಆಪ್ಷನ್ ರಾಂಗ್ ಆಗಿರುತ್ತೆ ನೆಕ್ಸ್ಟ್ ಬರ ಬಂದಿರೋದು ರೋಸಿಯೋ ಅಂತ ಟೈಪ್ ಆಗಿದೆ ಸೊ ಇಲ್ಲಿ ನೀವು ಇಂಗ್ಲೀಷ್ ವರ್ಷನನ್ನು ನೋಡಿದರೆ ನಿಮಗೆ ಬೇಗನೆ ಗೊತ್ತಾಗ್ಬೋದು ಐ ಥಿಂಕ್ ರೂಸೋ ಅನ್ನೋದು ಅಲ್ಲಿ ಸರಿಯಾಗಿ ಇರುವಂಥ ವರ್ಡ್ ಆಗಿದೆ ಇಂಗ್ಲೀಷ್ನಲ್ಲಿ ಸೊ ಆ ವರ್ಷನನ್ನು ನೋಡಿದರೆ ನಿಮಗೆ ಬೇಗನೆ ಅರ್ಥ ಆಗಿರೋದು ಸೊ ಸೋಷಿಯಲ್ ಕಾಂಟ್ರಾಕ್ಟ್ ಸಾಮಾಜಿಕ ಒಪ್ಪಂದ ಅನ್ನುವಂಥ ಒಂದು ಪುಸ್ತಕವನ್ನು ರೂಸು ಅವರು ಬರೀತಾರೆ ಓಕೆ ಸಮಾಜದ ಸ್ಥಿತಿಗತಿ ಹೇಗಿತ್ತು ಯಾವ ಹೇಗೆ ರಾಜ್ಯ ಹುಟ್ಕೊಳ್ತು ಅಂತ ಹೇಳೋದಕ್ಕೆ ಈ ಒಂದು ಪುಸ್ತಕದಲ್ಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಅವರು ತಿಳಿಸ್ಕೊಡ್ತಾರೆ ನಮಗೆ ನೆಕ್ಸ್ಟ್ ಜಾನ್ ಲಾಕನ್ನು ನೋಡೋದಾದ್ರೆ ಟೂ ಟ್ರೀಟೀಸ್ ಆಫ್ ಗವರ್ನಮೆಂಟ್ ಅನ್ನೋದು ಇವರ ಅದ್ಭುತವಾದ ಪುಸ್ತಕ ಆಗಿರುತ್ತೆ ನೆಕ್ಸ್ಟ್ ಇನ್ ಈ ಆಪ್ಷನ್ಗಳಲ್ಲಿ ಮೇಲೇ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರುವಂಥ ಸಂಭವ ಇರುತ್ತೆ ನಾವು ಕ್ವಶನ್ ಪೇಪರನ್ನು ಅನಲೈಸ್ ಮಾಡುವಾಗ ಆಪ್ಷನ್ಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಪ್ಷನ್ಗಳಿರುತ್ತೆ ಸೊ ನೀವು ಅಬ್ಸರ್ವ್ ಮಾಡಬೇಕಾ ಅದನ್ನು ಅಂತಂದರೆ ಥಾಮಸ್ ಪೇನ್ ಮೇಲೆ ಕ್ವಶನ್ಗಳು ಎಷ್ಟು ಬಾರಿ ಬಂದಿದೆ ಅಂತಂದರೆ ಹಲವಾರು ಬಾರಿ ಈ ಥಾಮಸ್ ಪೇನ್ರವರ ಪುಸ್ತಕದ ಮೇಲೆ ಪ್ರಶ್ನೆಗಳು ಬಂದಿದೆ ಈ ಸಲಹ ಅದು ಆಪ್ಷನ್ ಇದೆ ಅಂತಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಈ ಕ್ವಶನ್ ಬಂದರೂ ಬರಬಹುದು ಸೊ ಥಾಮಸ್ ಪೇನ್ ಅವರ ಫೇಮಸ್ ಬುಕ್ ದಿ ರೈಟ್ಸ್ ಆಫ್ ಮ್ಯಾನ್ ಅನ್ನುವಂಥದ್ದು ಅವರ ಫೇಮಸ್ ಬುಕ್ ಆಗಿರುತ್ತೆ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮೂರನೇ ಪ್ರಶ್ನೆ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನು ಈ ಸಮಯದವರೆಗೆ ವಿಸ್ತರಿಸಬಹುದು ಅಂತ ಸೊ ಆಪ್ಷನ್ ಎ ಮೂರು ತಿಂಗಳು ಮೀರದಂತೆ ಬಿ ಆರು ತಿಂಗಳು ಮೀರಿದಂತೆ ಸಿ ಒಂದು ಸಮಯದಲ್ಲಿ ಒಂದು ವರ್ಷ ಮೀರದಂತೆ ಡಿ ಒಂದು ಸಮಯದಲ್ಲಿ ಎರಡು ವರ್ಷ ಅಂತ ಅರ್ಥ ಸೊ ಇಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನು ಕೇಳಿರೋದ್ರಿಂದ ಸೊ ನಮಗೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ ಇದು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳ್ತಾ ಇರುವಂಥ ಪ್ರಶ್ನೆ ಅಂತ ಸೊ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಒಂದು ಸಮಯದಲ್ಲಿ ನಿರ್ದಿಷ್ಟ ಗರಿಷ್ಠ ನಾವು ಒಂದು ವರ್ಷದವರೆಗೆ ಮುಂದುವರಿಸಬಹುದು ಹಾಗೆ ಎಷ್ಟು ಬಾರಿ ಮುಂದುವರಿಸಬಹುದು ಅಂತಂದರೆ ಆ ನಿರ್ದಿಷ್ಟ ಕಾಲಾವಧಿಯವರೆಗೆ ನಾವು ಮುಂದೆ ತುರ್ತು ಪರಿಸ್ಥಿತಿಯನ್ನು ಮುಂದೆ ಓಕೆ ಈ ಪ್ರಶ್ನೆಯೂ ಕೂಡ ಬರಬಹುದು ಈಗ ಒಂದು ಸಮಯದಲ್ಲಿ ಒಂದು ವರ್ಷ ಅಂತ ಕೇಳಿದ್ದಾರೆ ಹಾಗೆ ಎಷ್ಟು ದಿನದವರೆಗೆ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬಹುದು ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋಂಥ ಪ್ರಶ್ನೆ ಬಂದರೆ ಆ ನಿರ್ದಿಷ್ಟ ಕಾಲಾವಧಿಯವರೆಗೆ ನಾವು ಅದನ್ನು ಮುಂದುವರಿಸಬಹುದಾಗಿರತ್ತೆ ಸೊ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆಯನ್ನು ಬರೆದು ಕೊಡಬೇಕಾದ್ರೆ ಯಾರಿಗೆ ಬರೆದು ತಿಳಿಸಬೇಕು ಅಂತ ಸ್ನೇಹಿತರೆ ಈ ವರ್ಷದ ಕ್ವಶನ್ ಪೇಪರಲ್ಲಿ ಅತಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿರೋದು ಸೊ ಆಪ್ಷನ್ಸ್ ಎ ಉಪರಾಷ್ಟ್ರಪತಿ ಬಿ ಭಾರತದ ಮುಖ್ಯ ನ್ಯಾಯಾಧೀಶ ಸಿ ಪ್ರಧಾನಮಂತ್ರಿ ಡಿ ಲೋಕಸಭೆಯ ಸ್ಪೀಕರ್ ಸೊ ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಆಗಿರುತ್ತೆ ನಂತರ ಇಲ್ಲಿ ಇನ್ನೊಂದು ಭಾರತದ ಮುಖ್ಯ ನ್ಯಾಯಾಧೀಶರ ಬಗ್ಗೆ ನೀವು ರಾಷ್ಟ್ರಪತಿಯನ್ನು ಓದುವಾಗ ನೆನ್ಪಿಡ್ಬೇಕಾದಂಥ ಅಂಶ ಏನು ಅಂತಂದರೆ ಒಂದೇ ಸಮಯದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಹುದ್ದೆಗಳು ಖಾಲಿ ಆಯಿತು ಅಂತಂದರೆ ಆವಾಗ ಭಾರತದ ಮುಖ್ಯ ನ್ಯಾಯಾಧೀಶ ಇದ್ದಂಥವರು ಹಂಗಾಮಿ ರಾಷ್ಟ್ರಪತಿಯಾಗಿ ಅವರು ಅಧಿಕಾರವನ್ನು ವಹಿಸ್ಕೊಳ್ಬಹುದು ಸೊ ಆ ಒಂದು ಪ್ರಾವಿಸನ್ ಕೂಡ ನಮ್ಮಲ್ಲಿ ಇದೆ ಅದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ನೆಕ್ಸ್ಟ್ ಒಂದು ನೋಡೋದಾದ್ರೆ ಫಿಫ್ತ್ ಕ್ವಶನ್ ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆಯಾಗಿಲ್ಲ ಸೊ ಯಾವುದು ಮೂಲ ರಚನೆಯಲ್ಲಿ ಸೇರದೆ ಇರುವಂತಹ ವಿಷಯ ಅಂತ ಕೇಳಿರೋದು ಕ್ವಶನ್ ಸೊ ಆಪ್ಷನ್ ಎ ಪ್ರೆಸಿಡೆನ್ಸಿಯಲ್ ಸರ್ಕಾರ ಬಿ ಪಾರ್ಲಿಮೆಂಟರಿ ಸರ್ಕಾರ ಸಿ ಫೆಡರಲ್ ಸರ್ಕಾರ ಡಿ ನ್ಯಾಯಾಂಗ ವ್ಯವಸ್ಥೆ ಅಂತ ಕೇಳಿರೋದು ಸೊ ಇಲ್ಲಿ ನೀವು ಸ್ವಲ್ಪ ಕಾಮನ್ ಅನ್ನು ಉಪಯೋಗ ಮಾಡಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಬಿಡತ್ತೆ ಸೊ ಭಾರತದಲ್ಲಿ ಇರುವಂತಹ ಸರ್ಕಾರ ಮಾದರಿಗಳು ಇದೆ ಅನ್ನೋದು ಗೊತ್ತಿತ್ತು ಅಂತಂದ್ರೆ ಆನ್ಸರ್ ಮಾಡ್ಬೋದು ನಾವು ಸೊ ಆಪ್ಷನ್ ಎ ಪ್ರೆಸಿಡೆನ್ಸಿಯಲ್ ಸರ್ಕಾರ ಅಂದ್ರೆ ಅಂದರೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಸೊ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ನಮ್ಮ ಭಾರತದಲ್ಲಿ ಇಲ್ಲ ಓಕೆ ನಮ್ಮಲ್ಲಿರೋದು ನಾವು ಭಾರತ್ ರಾಷ್ಟ್ರಪತಿಯವರ ಸರ್ಕಾರ ಇದೆ ಓಕೆ ರಾಷ್ಟ್ರ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷರ ಸರ್ಕಾರ ಅಥವಾ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸೊ ಹಾಗಿದಾಗ ಇದು ಉತ್ತರ ಆಗಿಬಿಡ್ತು ನಮ್ದು ಪ್ರೆಸಿಡೆನ್ಸಿಯಲ್ ಸರ್ಕಾರ ಅಂತ ಮೂಲ ರಚನೆಯಲ್ಲಿ ಇಲ್ಲ ಅಂತ ಕೇಳಿರೋದು ಸೊ ಬಿ ಪಾರ್ಲಿಮೆಂಟರಿ ವ್ಯವಸ್ಥೆ ಅದು ಕೂಡ ಇದೆ ನಮ್ಮಲ್ಲಿ ನಾವು ಸಂವಿಧಾನಬದ್ಧವಾಗಿ ಇದನ್ನು ಬ್ರಿಟನ್ ಸರ್ಕಾರದಿಂದ ಎರವಲು ಪಡೆದುಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಸಿ ಫೆಡ್ರಲ್ ಸರ್ಕಾರ ಸೊ ಕೆನಡಾ ರಾಷ್ಟ್ರದಿಂದ ನಾವು ಒಕ್ಕೂಟ ಪದ್ಧತಿಯ ಸರ್ಕಾರ ವ್ಯವಸ್ಥೆ ಅಂತ ಹೇಳ್ತೀವಿ ಈ ವ್ಯವಸ್ಥೆಯನ್ನು ಎರವಲು ಪಡೆದುಕೊಂಡಿದ್ದೀವಿ ಇನ್ನು ನ್ಯಾಯಾಂಗ ವ್ಯವಸ್ಥೆ ಸೊ ನ್ಯಾಯಾಂಗ ವ್ಯವಸ್ಥೆ ಏಕೀಕೃತವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಭಾರತ ಸಂವಿಧಾನ ಗಣರಾಜ್ಯ ಕಾರಣ ಭಾರತ ಸಂವಿಧಾನವನ್ನು ಏಕೆ ಗಣರಾಜ್ಯ ಅಂತ ಕರಿತೀವಿ ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿರೋದು ಆಪ್ಷನ್ ಎ ಚುನಾಯಿತ ಸಂಸತ್ತನ್ನು ಒದಗಿಸುತ್ತದೆ ಬಿ ವಯಸ್ಕರ ಫ್ರಾಂಚೈಸ್ ಒದಗಿಸುತ್ತದೆ ಸಿ ಹಕ್ಕುಗಳ ಮಸೂದೆಯನ್ನು ಒಳಗೊಂಡಿದೆ ಡಿ ಯಾವುದೇ ಅನುವಂಶಿಕ ಅಂಶಗಳನ್ನು ಹೊಂದಿಲ್ಲ ಅಂತ ಸೊ ಇಲ್ಲಿ ನೋಡಿ ಆಪ್ಷನ್ ಇ ಏನಂತ ಕೇಳಿರೋದಂದರೆ ಚುನಾಯಿತ ಸಂಸತ್ತನ್ನು ಒದಗಿಸುತ್ತದೆ ಸೊ ಚುನಾಯಿತ ಸಂಸತ್ತು ಇದೆ ಅಂತಂದರೆ ನಮಗೆ ಅದು ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ಆಯಿತು ಸೊ ಅದು ಗಣರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ಉತ್ತರ ಆಗಲಿಲ್ಲ ಇನ್ನು ವಯಸ್ಕರ ಪ್ರಾಂತ್ಯದನ್ನು ಒದಗಿಸುತ್ತೆ ಅಂದರೆ ವಯಸ್ಕ ಮತದಾನ ಪದ್ಧತಿ ಅಂತ ಏನು ರೀ ಸೊ ಅದನ್ನು ಒದಗಿಸಿದರೆ ಅದು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಆಯಿತು ಇನ್ನು ಹಕ್ಕುಗಳ ಮಸೂದೆಯನ್ನು ಒಳಗೊಂಡಿರುತ್ತೆ ಸೊ ಇದಂತೂ ಡಿಫ್ರೆಂಟ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಮೂರು ಆಯಿತು ಉಳಿದಿರುವಂಥ ಆನ್ಸರ್ ಯಾವುದು ಅಂತಂದರೆ ಯಾವುದೇ ಅನುವಂಶಿಕವಾದಂಥ ಅಂಶಗಳನ್ನು ಇದು ಒಳಗೊಂಡಿಲ್ಲ ಹಾಗಾಗಿ ನಾವು ಇದನ್ನು ಗಣರಾಜ್ಯ ಅಂತ ಕರಿತೀವಿ ಓಕೆ ಅಂದರೆ ಗಣರಾಜ್ಯ ಅಂತಂದರೆ ನಮ್ಮ ಒಂದು ರಾಷ್ಟ್ರದ ಮುಖ್ಯಸ್ಥ ಇದ್ದಂಥವನ್ನು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಾರಿ ಪರೋಕ್ಷವಾಗಿ ಜನರಿಂದ ಆಯ್ಕೆ ಆಗ್ತಾ ಇದ್ರು ಅಂತಂದ್ರೆ ಅಂಥ ಮಾದರಿ ಸರ್ಕಾರ ವ್ಯವಸ್ಥೆಯೇ ನಾವು ಗಣರಾಜ್ಯ ಅಂತ ಕರಿತಾ ಇದ್ದೀವಿ ಓಕೆ ನಮ್ಮಲ್ಲಿ ರಾಷ್ಟ್ರದ ಮುಖ್ಯಸ್ಥ ರಾಷ್ಟ್ರಪತಿ ಅಂತವರು ಪರೋಕ್ಷ ಚುನಾವಣೆ ಅಂತಂದರೆ ನಾವು ಪ್ರತ್ಯೇಕವಾದಂತಹ ಒಂದು ಚುನಾವಣಾ ವರ್ಗದ ಮೂಲಕವಾಗಿ ಅವರು ಚು ಆಯ್ಕೆ ಆಗ್ತಾ ಇದ್ದಾರೆ ಹಾಗಾಗಿ ಭಾರತ ಒಂದು ಗಣರಾಜ್ಯ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ನೋಡೋದಾದರೆ ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಯಾರು ಅಂತ ಕ್ವಶನ್ ಕೇಳಿರೋದು ಸೊ ಆಪ್ಷನ್ ಎ ಭಾರತದ ಕಂಪ್ಲೋರರ್ ಮತ್ತು ಆಡಿಟರ್ ಜನರಲ್ ಬಿ ಕಾನೂನು ಮಂತ್ರಿ ಸಿ ಭಾರತದ ಮುಖ್ಯ ನ್ಯಾಯಾಧೀಶ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸೊ ಡೈರೆಕ್ಟ್ ಪ್ರಶ್ನೆ ಇರೋದಿದ್ದು ಸೊ ಯಾರು ಅಂತ ಕೇಳೋದಾದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ನಮ್ಮ ಕಾನೂನು ಅಧಿಕಾರಿ ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಆಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಅಲ್ಲ ಸೊ ಆಪ್ಷನ್ಸ್ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಸ್ಪೀಚ್ ರೈಟ್ ಟು ಪ್ರಾಪರ್ಟಿ ರೈಟ್ ಟು ಫ್ರೀಡಮ್ ಸೊ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಸ್ಪೀಚ್ ಮತ್ತು ರೈಟ್ ಟು ಫ್ರೀಡಮ್ ಈ ಮೂರು ಕೂಡ ಮೂಲಭೂತ ಹಕ್ಕುಗಳಾಗಿವೆ ರೈಟ್ ಟು ಪ್ರಾಪರ್ಟಿ ಅನ್ನೋದು ಮೂಲಭೂತ ಹಕ್ಕುಗಳ ವ್ಯಾಪ್ತಿಯಿಂದ ನಾವು ಅದನ್ನು ತೆಗೆದುಹಾಕಿದ್ದೀವಿ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಿದ್ದೀವಿ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ತಿದ್ದುಪಡಿ ಆಗತ್ತೆ ಇವಾಗಲೂ ಕೂಡ ನಮ್ಮಲ್ಲಿ ಆಸ್ತಿ ಹಕ್ಕು ಇದೆ ಅದನ್ನು ನಾವು ಭಾರತ ಸಂವಿಧಾನದ ಮುನ್ನೂರು ಕ್ಲಾಸ್ ಏನ ಮೂಲಕವಾಗಿ ಕಾನೂನಿನ ಹಕ್ಕನ್ನಾಗಿ ಉಪಯೋಗ ಇದ್ದೀವಿ ಸ್ನೇಹಿತರೆ ಈ ಪ್ರಶ್ನೆಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೆ ಅದನ್ನು ನೀವು ಗಮನಿಸಬಹುದು ಒಂಬತ್ತನೇ ಪ್ರಶ್ನೆ ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಯಾವುದನ್ನು ನೀಡಬಹುದು ಅಂತ ಸಾಫ್ಟ್ನೇ ಡಿಗ್ರಿ ರಾಂಗ್ ಆಪ್ಷನ್ ಬಿ ರಿಟ್ ಓಕೆ ರಿಟ್ಗಳನ್ನು ಹೊಡಿಸಬಹುದು ಮಾ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ರಿಟ್ ಅರ್ಜಿಗಳನ್ನು ಹೊರಡಿಸಬಹುದು ರಿಟ್ಗಳ ಮೇಲೂ ಕೂಡ ಒಂದು ವಿಡಿಯೋ ಇದೆ ಅದರಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪಿಸಿದ್ದೆ ಸೊ ಅದನ್ನು ಕೂಡ ನೋಡಿಕೊಳ್ಳಿ ಸೊ ಸರಿಯಾದ ಉತ್ತರ ರಿಟ್ ಆಗಿತ್ತು ನೆಕ್ಸ್ಟ್ ನೋಡೋದಾದರೆ ರಾಜ್ಯ ವಿಶ್ವವಿದ್ಯಾನಿಲಯಗಳ ಚಾನ್ಸ್ಲರ್ ಯಾರಾಗಿರುತ್ತಾರೆ ಅಂತ ಸೊ ಆಪ್ಷನ್ ಎ ಮುಖ್ಯಮಂತ್ರಿ ಆಪ್ಷನ್ ಬಿ ಶಿಕ್ಷಣ ಮಂತ್ರಿ ಆಪ್ಷನ್ ಸಿ ಗವರ್ನರ್ ಆಪ್ಷನ್ ಡಿ ವಿಧಾನಸಭೆಯ ಸ್ಪೀಕರ್ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಗವರ್ನರ್ ಓಕೆ ಎಲ್ಲ ರಾಜ್ಯದಲ್ಲಿ ಬರುವಂತಹ ಎಲ್ಲ ವಿಶ್ವವಿದ್ಯಾನಿಲಯಗಳ ಕುಲಾಧಿಪತಿಗಳಾಗಿ ರಾಜ್ಯದ ರಾಜ್ಯಪಾಲ ಇದ್ದಂಥವನ್ನು ಅಧಿಕಾರವನ್ನು ನಿರ್ವಹಿಸ್ತಾ ಇರ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡೋದಾದ್ರೆ ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತದೆ ಸೊಸ ಇದು ಡೈರೆಕ್ಟ್ ಕ್ವಶನ್ ಸೊ ಜನವರಿ ಇಪ್ಪತ್ತೈದನ್ನು ನಾವು ಮತದಾರರ ದಿನವನ್ನಾಗಿ ಪ್ರತಿ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಹಾಗಾದರೆ ಸ್ನೇಹಿತರೆ ಈ ವರ್ಷ ರಾಷ್ಟ್ರೀಯ ಮತದಾರರ ದಿನದ ಧ್ಯೇಯವಾಕ್ಯ ಏನಿತ್ತು ಅನ್ನೋದನ್ನು ಕಾಮೆಂಟ್ನ ಮೂಲಕ ತಿಳಿಸಿ ನೆಕ್ಸ್ಟ್ ನೋಡೋದಾದರೆ ಇವುಗಳಲ್ಲಿ ಯಾವುದು ಭಾರತದ ರಾಜ್ಯ ಲಾಂಛನಗಳಲ್ಲಿ ಕಾಣುವುದಿಲ್ಲ ಅಂತ ಆಪ್ಷನ್ ಎ ಸಿಂಹ ಬಿ ಆನೆ ಸಿ ಹುಲಿ ಡಿ ಕುದುರೆ ಸೊ ರಾಜ್ಯ ಲಾಂಛನವನ್ನು ಸರಿಯಾಗಿ ಗಮನಿಸಿದ್ದೀರಿ ಅಂತಂದ್ರೆ ಗೊತ್ತಾಗತ್ತೆ ಸರಿಯಾದ ಉತ್ತರ ಹುಲಿ ಅಂತ ಇದು ನೆಕ್ಸ್ಟ್ ಲಾಸ್ಟ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲೆ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದಿರುತ್ತೆ ಒಂದು ಪ್ರಶ್ನೆ ಸೊ ಹದಿಮೂರನೇ ಪ್ರಶ್ನೆ ಭಾರತ ಸಂವಿಧಾನದ ಯಾವ ತಿದ್ದುಪಡಿ ರಾಜನೀತಿ ನಿರ್ದೇಶನ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿತ್ತು ಅಂತ ಕೇಳಿದ್ರು ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಬಿ ನಲವತ್ನಾಲ್ಕನೇ ತಿದ್ದುಪಡಿ ಸಿ ಅರವತ್ತಾರನೇ ತಿದ್ದುಪಡಿ ಡಿ ಅರವತ್ನಾಲ್ಕನೇ ತಿದ್ದುಪಡಿ ಸೊ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಸೊ ನಲ್ವತ್ತೆರಡನೇ ತಿದ್ದುಪಡಿಯ ಬಗ್ಗೆ ಸಂಪೂರ್ಣದ ವಿಷಯವನ್ನು ತಿದ್ದುಪಡಿಗಳ ಮೇಲೆ ಇರತಕ್ಕಂಥ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸೊ ಅದರಲ್ಲಿ ಈ ವಿಷಯವನ್ನು ಕೂಡ ಪ್ರಸ್ತಾಪಿಸಿದ್ದೆ ಅದನ್ನು ಕೂಡ ನೀವು ಗಮನಿಸಿ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೇ ಕೆಲವು ತಿದ್ದುಪಡಿಗಳಿರುತ್ತೆ ಸೊ ಅವುಗಳನ್ನು ನೀವು ಮನನ ಮಾಡಿಕೊಂಡ್ರೆ ಸಾಕು ತಿದ್ದುಪಡಿಗಳ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರಿಸಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ವರ್ಷದ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಇಷ್ಟು ಸಲಿಸದಂಥ ಪ್ರಶ್ನೆಗಳು ಬಂದಿತ್ತು ಸೊ ಇದೇ ರೀತಿಯಾಗಿ ನಿಮ್ಮ ಪ್ರಯತ್ನ ಮುಂದೆ ವರ್ದದಾದರೆ ಖಂಡಿತವಾಗಿಯೂ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಓದ್ ಅರ್ಥ ಮಾಡ್ಕೊಳ್ಬೋದು ಅವುಗಳಿಗೆ ಆನ್ಸರನ್ನು ಮಾಡ್ಬೋದು ಅಷ್ಟು ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತಂದರೆ ಭಾರತ ಸಂವಿಧಾನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮೆಲ್ಲರ ಅಭಿಪ್ರಾಯಗಳಿಗೆ ಅದು ನಿಮ್ಮ ಸಲಹೆಗಳಿಗೆ ನಾನು ಆಭಾರಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್